ಮೋದಿ ಅಮಲಿನಲ್ಲಿ ತೇಲಾಡ್ತಾ ಇದ್ದ ಪ್ರತಾಪ್ ಸಿಂಹ ಮಾಜಿ ಆದ ಮೇಲೆ ಈಗ ಬಿಲದಿಂದ ಎದ್ದು ಹೊರಬಂದಿದ್ದಾರೆ. ಕಳೆದ 10 ವರ್ಷಗಳ ಅವರ ಆಡಳಿತದಲ್ಲಿ ಹುಡುಕಿದ್ರು ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ಸಿಗೋದು ಕೂಡ ಕಷ್ಟ. ಕರ್ನಾಟಕದಲ್ಲಿ ನೆಲೆ ಇಲ್ಲದ ಭಾರತೀಯ ಜನತಾ ಪಕ್ಷವನ್ನ ಬೇರುಮಟ್ಟದಿಂದ ಕಟ್ಟಿ ಬೆಳೆಸಿದವರಲ್ಲಿ ಒಬ್ಬರಾದ ವಿ.ಎಸ್. ಯಡಿಯೂರಪ್ಪ ಅವರು ತಮ್ಮ ಮಗನನ್ನ ಮುನ್ನೆಲಕ್ಕೆ ತರೋದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿದ್ರು. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ನಿರಂತರವಾಗಿ ಮಾತನಾಡ್ತಾನೆ ಇದ್ದಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿನ ಭ್ರಷ್ಟಾಚಾರಗಳ ಬಗ್ಗೆನೂ ಕೂಡ ಯತ್ನಾಳ್ ಆರೋಪ ಮಾಡ್ತಾರೆ. 25 ವರ್ಷಗಳ ಕಾಲ ನಿರಂತರವಾಗಿ ಸಂಸದರಾಗಿದ್ದ ಅನಂತಕುಮಾರ್ ಹೆಗಡೆ ಒಂದು ದಿನನೂ ಕೂಡ ತಾವು ಪ್ರತಿನಿಧಿಸೋ ಉತ್ತರ ಕನ್ನಡ ಜಿಲ್ಲೆಗಾಗಿ ಕೆಲಸ ಮಾಡಲಿಲ್ಲ. ನಮಸ್ಕಾರ, ನಾನು ಸಪ್ನ. ಸಂಸದರಾಗಿ ಆಯ್ಕೆಯಾದಾಗಿನಿಂದ ಸದಾ ವಿವಾದಾತ್ಮಕ ಹೇಳಿಕೆಗಳನ್ನು ಹುಟ್ಟು ಹಾಕುವಲ್ಲಿನೇ ನಿರತರಾಗಿದ್ದ ಪ್ರತಾಪ್ ಸಿಂಹ ಈಗ ಮಾಜಿ ಸಂಸದರಾಗಿದ್ದಾರೆ. ಮಾಜಿ ಆದ ಬಳಿಕ ಸೈಲೆಂಟ್ ಆಗಿದ್ದ ಪ್ರತಾಪ್ ಅವರು ಕುಟುಂಬ ರಾಜಕಾರಣದ ಬಗ್ಗೆ ಇತ್ತೀಚೆಗೆ ಹೇಳಿಕೆ ನೀಡುವ ಮೂಲಕ ಸುದ್ದಿಯಾಗಿದ್ದರು. ಇದೀಗ ವಿವಾದಾತ್ಮಕ ಹೇಳಿಕೆನ ನೀಡಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಸಂಸದರಾಗಿದ್ದ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಜನ್ಮ ದಿನಾಚರಣೆಗೆ ವಿರೋಧ ವ್ಯಕ್ತಪಡಿಸೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಜಿಹಾದಿಗಳನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅನ್ನೋ ವಿವಾದಾತ್ಮಕ ಹೇಳಿಕೆನ ನೀಡೋದು, ಹನುಮ ಜಯಂತಿ ಮಾಡಿಕೊಂಡು ಮಹಿಷ ದಸರಾಗೆ ವಿರೋಧನ ಮಾಡಿಕೊಂಡು ಹಿಂದುತ್ವವನ್ನು ತಲೆಗೇರಿಸಿಕೊಂಡು ಮೋದಿ ಅಮಲಿನಲ್ಲಿ ತೇಲಾಡ್ತಾ ಇದ್ದ ಪ್ರತಾಪ್ ಸಿಂಹ ಮಾಜಿ ಆದ ಮೇಲೆ ಈಗ ಬಿಲದಿಂದ ಎದ್ದು ಹೊರಬಂದಿದ್ದಾರೆ. ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿದ ಪ್ರತಾಪ್ ಸಿಂಹ ಅವರು ತಮ್ಮ ಗುರು ವಿಶ್ವೇಶ್ವರ ಭಟ್ಟರ ಕೃಪಾ ಕಟಾಕ್ಷದಿಂದ ಬಿಜೆಪಿ ಸೇರಿ ಚುನಾವಣೆಯಲ್ಲಿ ಟಿಕೆಟ್ನ ಗಿಟ್ಟಿಸ್ಕೊಂಡಿದ್ರು. 2014 ಹಾಗೂ 2018 ಲೋಕಸಭಾ ಚುನಾವಣೆಯಲ್ಲಿ ಎರಡು ಬಾರಿನೂ ಕೂಡ ಮೋದಿ ಅಲೆಯಲ್ಲಿನೇ ತೇಲಿ ಚುನಾವಣೆನ ಗೆದ್ದು ಮೈಸೂರು ಕೊಡಗು ಸಂಸದರಾಗಿದ್ದರು. ಕಳೆದ 10 ವರ್ಷಗಳ ಅವರ ಆಡಳಿತದಲ್ಲಿ ಹುಡುಕಿದ್ರು ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ಸಿಗೋದು ಕೂಡ ಕಷ್ಟ. ಆದರೆ ಅವರು ಮೈಗೂಡಿಸ್ಕೊಂಡಿದ್ದ ವಿವಾದಾತ್ಮಕ ಹೇಳಿಕೆಯ ಪಟ್ಟಿಯನ್ನು ನಾವು ಕಾಣಬಹುದು. ತಾವು ಸಂಸದರಾಗಿದ್ದ ಪೂರ್ಣ ಅವಧಿಯಲ್ಲಿ ಮುಸ್ಲಿಮರನ್ನು ತೆಗಳೋದು, ಹಿಂದುತ್ವ ಸೇರಿದಂತೆ ರಾಜ್ಯ ನಾಯಕರ ಮೇಲೆ ಹರಿಹಾಯೋದು ಪ್ರತಾಪ್ ಸಿಂಹ ಅವರ ಪೂರ್ಣ ಅವಧಿಯ ಕೆಲಸ ಆಗಿತ್ತು. ಇದೀಗ 2024 ಚುನಾವಣೆಯಲ್ಲಿ ಬಿಜೆಪಿ ಅವರಿಗೆ ಟಿಕೆಟ್ನ ನಿರಾಕರಿಸಿ ಮೂಲೆಗೆ ದುಡಿತು. ನಂತರದ ದಿನಗಳಲ್ಲಿ ಮಾಯ ಆಗಿದ್ದ ಪ್ರತಾಪ್ ಸಿಂಹ ಚುನಾವಣೆ ಸಮಯದಲ್ಲಿ ಅಲ್ಲಲ್ಲಿ ಕಾಣಿಸಿಕ್ರೂ ಕೂಡ ಚುನಾವಣಾ ಫಲಿತಾಂಶದ ಬಳಿಕ ಕಾಣೆಯಾಗಿಬಿಟ್ಟಿದ್ರು. ಈಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತೆ ಕಾಣಿಸ್ಕೊಂಡಿದ್ದಾರೆ. ಸ್ವತಃ ತನ್ನ ಪಕ್ಷದ ನಾಯಕರ ಮೇಲೇ ಗುಟ್ಟುರು ಹಾಕ್ತಾ ಇದ್ದಾರೆ. ಹೌದು, ರಾಜಕೀಯದಲ್ಲಿ ನೆಲೆನ ಕಳೆದುಕೊಂಡು ನಿರುದ್ಯೋಗಿಯಾಗಿರೋ ಪ್ರತಾಪ್ ಸಿಂಹ ಅವರಿಗೆ ಈಗ ವಿರೋಧ ಪಕ್ಷದವರಿಗಿಂತ ಸ್ವತಃ ತನ್ನ ಪಕ್ಷದವರ ಮೇಲೇ ಕಿಡಿಕಾರ್ತಾ ಇದ್ದಾರೆ. ತನ್ನದೇ ಪಕ್ಷದ ಪ್ರಮುಖ ನಾಯಕರ ವಿರುದ್ಧ ಅಸಮಾಧಾನ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಸುಳ್ಯ ಮೊಸರು ಕುಡಿಕೆ ಉತ್ಸವ ಸಮಿತಿ ವತಿಯಿಂದ ನಡೆದ ಮೊಸರು ಕುಡಿಕೆ ಉತ್ಸವದಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ ಅವರು ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಕರ್ನಾಟಕಕ್ಕೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವರಂತಹ ನಾಯಕತ್ವ ಬೇಕಾಗಿದೆ, ಅಂತಹ ನಾಯಕತ್ವವನ್ನು ಹಿಂದೂ ಸಂಘಟನೆಗಳು ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಕೂಡ ಮುಂದುವರೆದು ಮಾತನಾಡಿ, ಪೊಲೀಸರನ್ನು ಯಾಕೆ ದೂರ್ತೀರಿ? ಪ್ರವೀಣ್ ನೆಟ್ಟಾರು ಕೊಲೆಯಾದಾಗ, ಶಿವಮೊಗ್ಗದಲ್ಲಿ ಹರ್ಷ ಮರ್ಡರ್ ಆದಾಗ ಕೊಲೆಗಡುಕರು ಇರೋ ಜಾಗ ಗೊತ್ತಾಗಿತ್ತು, ಪೊಲೀಸರ ಕೈಯಲ್ಲಿ ಬಂದೂಕು ಕೂಡ ಇತ್ತು, ನಳಿಕೆಯಲ್ಲಿ ಕ್ಯಾಟ್ರೇಜ್ ಇದ್ವು, ಪೊಲೀಸರ ಎದೆಯಲ್ಲಿ ಗುಂಡಿಗೆ ಕೂಡ ಇತ್ತು. ಆದರೆ ಟ್ರಿಗರ್ ಎಳೆಯುವಂತೆ ಆದೇಶ ನೀಡೋದಕ್ಕೆ ಬಿಜೆಪಿ ಸರ್ಕಾರವನ್ನು ತಡೆದವರು ಯಾರು? ಆರೋಪಿಗಳ ಎದೆಗೆ ಗುಂಡಿಟ್ಟು ಎನ್ಕೌಂಟರ್ ಮಾಡಬಹುದಿತ್ತಲ್ವಾ? ಹಾಗಾಗಿನೇ ಕರ್ನಾಟಕಕ್ಕೂ ಕೂಡ ಒಬ್ಬ ಯೋಗಿ ಬೇಕೇ ಬೇಕು ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಉತ್ಸವದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿರೋ ವಿಡಿಯೋ ಎಲ್ಲಿದೆ ನೋಡಿ. ಸರಿಯಾದ ವ್ಯಕ್ತಿಗಳು ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದ್ರೆ ಪೊಲೀಸ್ ಇಲಾಖೆ ಕೂಡ ಸಮಾಜದ ಕೆಲಸವನ್ನು ಮಾಡುತ್ತೆ, ಧರ್ಮದ ಕೆಲಸವನ್ನು ಮಾಡುತ್ತೆ, ರಾಷ್ಟ್ರೀಯತೆಯ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡುತ್ತೆ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಇದೇ ಭಾಗದಲ್ಲಿ, ಇದೇ ಸುಳ್ಯ ಪುತ್ತೂರಿನ ಗಡಿ ಭಾಗದಲ್ಲಿ ಪ್ರವೀಣ್ ನಟ್ಟಾರ ಮರ್ಡರ್ ಆಯಿತು. ಆ ಮರ್ಡರ್ ಮಾಡಿದಂತವ್ರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು, ಪೊಲೀಸರ ಕೈಯಲ್ಲಿ ಬಂದೂಕನ ಇತ್ತು, ಬಂದೂಕ ಒಳಗಡೆ ಕಾಟ್ರೇಜ್ ಇತ್ತು, ಅದರ ಟ್ರಿಗರ್ ನೆಳಲಿಕ್ಕೆ ಬೆರಳು ಇತ್ತು, ಎದನಲ್ಲಿ ಪೊಲೀಸರು ಗುಂಡಿಗೆಲು ಇತ್ತು. ಆದರೆ ಟ್ರಿಗರ್ ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು? ಅದು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ ಎಳೆದಿರ್ತಾ ಇದ್ರು, ಆ ದುರುಡ್ರು ಸತ್ತಿರ್ತಾ ಇದ್ರು. ಹರ್ಷ ಮರಡ್ರ ಕೇಸ್ ಶಿವಮೊಗ್ಗದಲ್ಲಿ ಆಯ್ತು, ಅಲ್ಲೂ ಕೂಡ ಅವತ್ತೇನು ಹರ್ಷ ಮರಡ್ರ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ಅವರು ಒಂದು ಮನೆ ಒಳಗಡೆ ಇದ್ರು, ಅವ್ರನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು? ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ತಟ್ತೀವಿ. ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ಮ ಪೊಲೀಸರೇನು ಕಮ್ಮಿ ಇಲ್ಲ, ನಮ್ಮ ಪೊಲೀಸರಿಗೆ ಶಕ್ತಿ ಇದೆ,
ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಹೊರತು ಜಾತಿವಾದಿ ನಾಯಕರಲ್ಲ. ಕೇಳಿದ್ರಲ್ಲ, ಒಬ್ಬ ಪತ್ರಕರ್ತರಾಗಿ ಕೆಲಸ ಮಾಡಿ ಇದೀಗ ರಾಜಕಾರಣಿ ಆಗಿರೋ ಒಬ್ಬ ವ್ಯಕ್ತಿಯ ಬಾಯಲ್ಲಿ ಬರ್ತಾ ಇರೋ ವಿಚಾರಗಳ ಬಗ್ಗೆ ಪ್ರತಾಪ್ ಸಿಂಹ ಈಗ ಈ ರೀತಿ ಮಾತನಾಡೋದಕ್ಕೆ ಏನ್ ಕಾರಣ ಇರಬಹುದು? ಬಿಜೆಪಿಯ ಒಳಗಡೆನೆ ಯಾರಾದ್ರೂ ಕುಮ್ಮಕ್ಕು ಕೊಡೋರಿದಾರಾ? ಬಿಜೆಪಿಯ ಒಳಗಡೆ ಇರೋ ಸಪೋರ್ಟ್ನಿಂದ ಸಿಂಹ ತನ್ನ ಪ್ರತಾಪವನ್ನ ಈ ರೀತಿ ಹೊರಹಾಕ್ತಾ ಇದ್ದಾರಾ? ಅಥವಾ ಈ ಬಾರಿ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನೀಡಿಲ್ಲ ಅನ್ನೋ ಹತಾಶೆ ಅವರಲ್ಲಿ ಮನೆ ಮಾಡಿದೀಯಾ? ಹೀಗೆ ಹಲವಾರು ಪ್ರಶ್ನೆಗಳು ಮೂಡ್ತವೆ. ಇನ್ನೊಂದು ಕಡೆ ಒಬ್ಬ ಪತ್ರಕರ್ತನಾಗಿದ್ದ ಅನ್ನೋದನ್ನು ಕೂಡ ಮರೆತು ಸಾರ್ವಜನಿಕವಾಗಿ ಒಬ್ಬ ಮಾಜಿ ಸಂಸದ ಕಾನೂನಿನ ಅರಿವಿಲ್ಲದೆ ಕಾನೂನನ್ನು ಸಂಪೂರ್ಣವಾಗಿ ಮರೆತು ಈ ರೀತಿ ಮಾತಾಡ್ತಾರೆ ಅಂದರೆ ಇದರ ಹಿಂದೆ ಬಿಜೆಪಿಯವರೇ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅನ್ನೋದು ಪ್ರಮುಖವಾದ ಪ್ರಶ್ನೆ. ಬಿಜೆಪಿ ಒಳಗಡೆ ಕಾಲೆಳೆತ ಕಾಟ ಕುಸ್ತಿ ನಡೀತಾ ಇದೆ. ಸದ್ಯ ಕರ್ನಾಟಕದ ಬಿಜೆಪಿ ಅಪ್ಪ ಮಗ ಅಂದರೆ ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಕೈಯಲ್ಲಿ ಇದೆ. ಈ ಬಗ್ಗೆ ಬಿಜೆಪಿ ಒಳಗಡೆನೆ ಇರೋ ಹಿರಿಯ ನಾಯಕರು ಅಸಮಾಧಾನನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನೆಲೆ ಇಲ್ಲದ ಭಾರತೀಯ ಜನತಾ ಪಕ್ಷವನ್ನು ಬೇರು ಮಟ್ಟದಿಂದ ಕಟ್ಟಿ ಬೆಳೆಸಿದವರಲ್ಲಿ ಒಬ್ಬರಾದ ಬಿ ಎಸ್ ಯಡಿಯೂರಪ್ಪ ಅವರು ತಮ್ಮ ಮಗನನ್ನು ಮುನ್ನೆಲಕ್ಕೆ ತರೋದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿದ್ರು. ಈ ವೇಳೆ ಸ್ವತಃ ಲಿಂಗಾಯತರನ್ನೇ ಹಿನ್ನೆಲೆಗೆ ಸರಿಸಿದ್ರು. ಬಿಜೆಪಿಯ ಪ್ರಮುಖ 12 ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ನಾಯಕತ್ವವನ್ನು ಒಪ್ಪಲೇ ಇಲ್ಲ. ಬಿಜೆಪಿ ಒಡೆದು ಹಲವು ಗುಂಪುಗಳಾದವು. ಇದಕ್ಕೆ ನಿದರ್ಶನ ಅನ್ನುವಂತೆ ಬೆಂಗಳೂರು ಮೈಸೂರು ಪಾದಯಾತ್ರೆ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದರೆ, ಕೂಡಲು ಸಂಗಮ ಬಳ್ಳಾರಿ ಪಾದಯಾತ್ರೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೀತು. ಇನ್ನು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಂಡ ಮೇಲೆ ಬಿಜೆಪಿಯಲ್ಲಿ ಹಲವಾರು ಗುಂಪುಗಳು ಉದಯಿಸಿದ್ದಾವೆ. ನಿರಾಣಿ ಮತ್ತು ಯತ್ನಾಳ್ದೊಂದು ಬನ, ಅರವಿಂದ್ ಬೆಲ್ಲದ್ ಮತ್ತು ಬಸವರಾಜ್ ಬೊಮ್ಮಾಯಿದೊಂದು ಬನ, ಪ್ರೀತಮ್ ಗೌಡ, ಪ್ರತಾಪ್ ಸಿಂಹ, ಸಿ ಟಿ ರವಿ, ಅಶ್ವಥ್ ನಾರಾಯಣ್ ಇವ್ರದ್ದೊಂದು ಬನ, ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ದು ಇವ್ರದ್ದು ಮತ್ತೊಂದು ಗುಂಪು, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಪ್ರಹ್ಲಾದ್ ಜೋಶಿ, ಸುರೇಶ್ ಕುಮಾರ್ ಇವ್ರದ್ದೊಂದು ಬ್ರಾಹ್ಮಣರ ಗುಂಪು, ಏನೋ ಯಡಿಯೂರಪ್ಪ ಮಗನದೊಂದು ಗುಂಪು, ಅಲ್ಲದೆ ಗೌಡ್ರ ಗುಂಪು, ಲಿಂಗಾಯತರ ಗುಂಪುಗಳು ಕೂಡ ಬಿ ಜೆ ಪಿಯಲ್ಲಿದ್ದಾವೆ. ಈ ಎಲ್ಲ ಗುಂಪುಗಳ ನಡುವೆ ಯಾರು ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಒಬ್ಬರ ವಿರುದ್ಧ ಮತ್ತೊಬ್ಬರು ಮಾತನಾಡ್ತಾನೆ ಇರ್ತಾರೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ನಿರಂತರವಾಗಿ ಮಾತನಾಡ್ತಾನೆ ಇದ್ದಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿನ ಭ್ರಷ್ಟಾಚಾರಗಳ ಬಗ್ಗೆನೂ ಕೂಡ ಯತ್ನಾಳ್ ಆರೋಪ ಮಾಡ್ತಾರೆ. ಇದೇ ವೇಳೆ ಆಪಾದಿತ ಮೂಡ ಪ್ರಕರಣ ವಿಚಾರವಾಗಿ ವಿಜಯೇಂದ್ರ ನಡೆಸಿದ ಪಾದಯಾತ್ರೆ ವೇಳೆ ಪ್ರತಾಪ್ ಸಿಂಹ ಯತ್ನಾಳ್ ಅವರನ್ನು ಭೇಟಿ ಮಾಡಿದರು. ಈಗ ರಾಜ್ಯದಲ್ಲಿ ಯೋಗಿ ಅಂತಹ ಮುಖ್ಯಮಂತ್ರಿಗಳು ಬೇಕು ಅಂತ ಹೇಳೋ ಮೂಲಕ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಬಿಜೆಪಿಯಲ್ಲಿ ಆಡಳಿತ ನಡೆಸಿದ ಯಡಿಯೂರಪ್ಪ ಬೊಮ್ಮಾಯಿ ವಿರುದ್ಧ ಅಸಮಾಧಾನನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ಹಿಂದುತ್ವವನ್ನು ಮುನ್ನೆಲೆಯಲ್ಲಿಟ್ಕೊಂಡು ಅನಂತಕುಮಾರ್ ಹೆಗಡೆ ಅಂತಲೇ ವಿವಾದಾತ್ಮಕ ಹೇಳಿಕೆ ನೀಡೋ ಮೂಲಕ ಗಮನ ಸೆಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. 25 ವರ್ಷಗಳ ಕಾಲ ನಿರಂತರವಾಗಿ ಸಂಸದರಾಗಿದ್ದ ಅನಂತಕುಮಾರ್ ಹೆಗಡೆ ಒಂದು ದಿನವೂ ಕೂಡ ತಾವು ಪ್ರತಿನಿಧಿಸೋ ಉತ್ತರ ಕನ್ನಡ ಜಿಲ್ಲೆಗಾಗಿ ಕೆಲಸ ಮಾಡಲಿಲ್ಲ. ಚುನಾವಣೆಯ ಸಮಯದಲ್ಲಿ ಬರೀ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ಹಿಂದುತ್ವದ ಅಲೆಯಲ್ಲಿ ಆಯ್ಕೆ ಆಗ್ತಾಯಿದ್ರು. ಅವರನ್ನೇ ಮೋದಿ ನೇತೃತ್ವದ ಬಿಜೆಪಿ ಇದೀಗ ಮೂಲೆಗೆ ದೂಡಿದೆ. ಈಗ ಪ್ರತಾಪ್ ಸಿಂಹ ಅದೇ ಹಿಂದುತ್ವದ ಅಮಲಿನಲ್ಲಿ ಮಾತನಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಇದು ಹಿಂದುತ್ವದ ಅಮಲು ಅಷ್ಟೇ ಅಲ್ಲ, ಇದು ಅತ್ಯಂತ ಅಪಾಯಕಾರಿ, ಇದು ಪ್ರಜಾಪ್ರಭುತ್ವದ ವಿರೋಧಿ. ಇದನ್ನು ಪ್ರತಾಪ್ ಸಿಂಹ ಅರ್ಥ ಮಾಡ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಜನಕ್ಕಂತೂ ಅರ್ಥ ಆಗಿದೆ. ಅದೇ ಕಾರಣಕ್ಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜನರು ಬಿಜೆಪಿಯನ್ನು ಸೋಲಿಸಿದ್ದಾರೆ. ಪ್ರತಾಪ್ ಸಿಂಹ ಇದೇ ರೀತಿ ಪ್ರಜಾಪ್ರಭುತ್ವ ವಿರೋಧಿ, ಜಾತ್ಯತೀತತೆಯ ವಿರೋಧಿ, ನಮ್ಮ ಹೆಮ್ಮೆಯ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೂ ಕೂಡ ಇದು ವಿರೋಧಿ. ಕಳೆದ ಚುನಾವಣೆಯಲ್ಲಿ ಜನ ಇವರಿಗೆ ಸರಿಯಾದ ಪಾಠನೇ ಕಲಿಸಿದ್ದಾರೆ, ಆದರೂ ಇವರು ಅರ್ಥ ಮಾಡಿಕೊಂಡಿಲ್ಲ. ಇವರು ಆಡೋ ಮಾತುಗಳ ಬಗ್ಗೆ ದಿನೇ ದಿನೇ ಜನಕ್ಕೆ ಇದು ಅರ್ಥ ಆಗ್ತಾ ಇದೆ. ಇನ್ನು ಸರಿಯಾಗಿ ಬುದ್ಧಿ ಕಲಿಸೋ ದಿನಗಳು ಕೂಡ ದೂರ ಇಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.